ನಮಸ್ಕಾರ ವೀಕ್ಷಕರಿಗೆ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹಾದೇವಸ್ವಾಮಿ ಅಧ್ಯಕ್ಷರಂತ ಯೋಗೇಶ್ ಉಪ್ಪಾರ್ ಇದ್ದಾರೆ ಮತ್ತು ಜಿಲ್ಲಾ ಮಡಿವಾಳರ ಸಂಘದ ಮುಖಂಡರಂತ ಸತ್ಯನಾರಾಯಣ ಅವರು ಇದ್ದಾರೆ ಇಂದುಳಿದವರುಗಳ ಮುಖಂಡರಂತ ಲೋಕೇಶ್ ಕುಮಾರ್ ಮಾದಾಪುರ ನನ್ನೊಟ್ಟಿಗಿದ್ದಾರೆ ನನ್ನ ಹೆಸರು ಕೆ ಎಸ್ ಶಿವರಾಮ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ರಾಜ್ಯ ಘಟಕದ ಅಧ್ಯಕ್ಷ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು ಬೆಳಗಾವಿನಲ್ಲಿ ಕನ್ನಡ ಬಾವುಟವನ್ನು ದೈಸಿರುವಂಥ ಒಂದು ಘಟನೆ ಹಾಗೂ ವೀರ ಸೇನಾನಿ ಸ್ವತಂತ್ರ ಹೋರಾಟಗಾರ ಅಪ್ರತಿಮ ದೇಶಭಕ್ತ ಆದಂಥ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ಕಿಡಿಗೇಡಿಗಳು ಭಗ್ನ ಮಾಡಿರುವಂಥ ಘಟನೆಯನ್ನು ಖಂಡಿಸಿ ಇದೇ 24ನೇ ತಾರೀಕಿನಂದು ಮೈಸೂರಿನಲ್ಲಿ ಅರಮನೆ ಆವರಣದಿಂದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿ ಅಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡುವುದರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡುವಂಥದ್ದು ಏನು ಕಿಡಿಗೇಡಿಗಳು ಈ ಕೃತ್ಯವನ್ನು ಮಾಡಿದರೆ ಅವರ ಮೇಲೆ ದೇಶದ್ರೋಹದ ಪ್ರಕರಣವನ್ನು ದಾಖಲು ಮಾಡಬೇಕು ಮತ್ತು ಎಂಇಎಸ್ ಸಂಘಟನೆಯನ್ನು ತಕ್ಷಣ ನಿಷೇಧ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡುವಂಥ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಮತ್ತು ಸಮಾವೇಶವನ್ನು ಇದೇ 24ನೇ ತಾರೀಕು ಶುಕ್ರವಾರ ಮೈಸೂರಿನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಇಲ್ಲಿ ಬಹಳ ವಿಶೇಷವಾಗಿ ಎಲ್ಲ ಹಿಂದುಳಿದ ವರ್ಗಗಳು ದಲಿತ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ರೈತ ಚಳವಳಿ ಮಹಿಳಾ ಚಳವಳಿ ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ಆಗ್ತಾ ಇರೋದು ವಿಶೇಷ ಮಿತ್ರ ಶಿವರಾಮ್ ಸರ್ಕಾರ ವಿಧಾನಸಭೆಯನ್ನು ಅಲ್ಲಿ ಕನ್ನಡ ಸೌಧದಲ್ಲಿ ನಡೆಸುವಾಗ ಮುನ್ನೆಚ್ಚರಿಕೆಯನ್ನು ಯಾಕೆ ತೆಗೆದುಕೊಳ್ಳಲಿಲ್ಲ ಇವರು ಪೊಲೀಸ್ನವ್ರಿಗೆ ಕಡಾಖಂಡಿತವಾಗಿ ಈ ವಿಷಯದಲ್ಲಿ ಯಾರು ಭಾಗಿಯಾಗ್ತಾರೋ ಅವರನ್ನು ನೀವು ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ ಇವ್ರು ಯಾಕೆ ಹೇಳಲಿಲ್ಲ ಎಷ್ಟೊಂದು ಕಾರುಗಳನ್ನ ಅವ್ರು ಓಡಿದ್ರು ಗಾಜುಗಳನ್ನ ಓಡಿದ್ರು ಜನಗಳಿಗೆಲ್ಲ ತೊಂದರೆ ಕೊಟ್ಟಿದ್ದಾರೆ ಅವುಗಳನ್ನೆಲ್ಲ ನಾವು ದೃಶ್ಯ ಮಾಧ್ಯಮದಲ್ಲಿ ನೋಡಿದ್ದೇವೆ ಅಂಥದ್ರಲ್ಲಿ ಇನ್ನೂ ಸಹ ಸರ್ಕಾರ ಎಂ ಎಸ್ ಸಂಘಟನೆಯನ್ನು ನಿಷೇಧ ಮಾಡದೇ ಇರೋದು ಭಾಳ ಆಶ್ಚರ್ಯಕರ ಕಾಣ್ತದೆ ಅದನ್ನು ನಾವೆಲ್ಲರೂ ಖಂಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತೀನಿ ಮಹಾಜನ ವರದಿ ಬಂದಾಗ ಅದನ್ನು ನಾವು ಕರ್ನಾಟಕದ ಜನ ನಾಯಕರು ಭಾಳ ವಿರೋಧಿಸಿದ್ರೆ ಕೊಡೋದು ಈಗಾಗಲೇ ಬಂದಿರೋ ರೀತಿಯೇ ಇರಲಿ ಅಂತೆಲ್ಲ ಮಹಾರಾಷ್ಟ್ರದಲ್ಲಿ ಕನ್ನಡ ಮಾತಾಡೋ ಜನ ಬೇಕಾದಷ್ಟು ಜನ ಇದ್ದಾರೆ ಪ್ರದೇಶಗಳಿವೆ ಅವು ಇನ್ನೂ ನಮಗೆ ಸೇರಬೇಕು ಅದ್ರ ಕಡೆಗೆ ನಾವು ಇನ್ನೂ ಹೋರಾಟ ಮಾಡಬೇಕಾಗಿದೆ ಆದರೆ ಅಷ್ಟೆಲ್ಲ ಅನುಕೂಲಗಳನ್ನು ಮಹಾಜನ ವರದಿ ಮಹಾರಾಷ್ಟ್ರಕ್ಕೆ ಮಾಡಿದರೂ ಸಹ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಎಂ ಇ ಎಸ್ ಸಂಘಟನೆಯವರು ಸುಮ್ಮನೆ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಗಲಾಟೆ ಮಾಡ್ತಾ ಇದ್ದಾರೆ ನಮ್ಮ ನಾಯಕರು ಸಹ ಇದನ್ನು ಗಟ್ಟಿಯಾಗಿ ಮಾತನಾಡ್ತಾ ಇಲ್ಲ ನಾವು ಮಹಾಜನ ವರದಿಯನ್ನು ಒತ್ತಾಯ ಮಾಡಲಿಲ್ಲ ಮಹಾರಾಷ್ಟ್ರ ಸರ್ಕಾರದವರೇ ಮಹಾಜನ ವರದಿ ಬರಬೇಕು ಅಂತ ಒತ್ತಾಯ ಮಾಡಿದ್ರು ಆ ವರದಿ ಬಂದದ್ದು ಅದು ನಿಷ್ಪಕ್ಷಪಾತವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯನ್ನು ನಮ್ಮ ಕರ್ನಾಟಕಕ್ಕೆ ಅದು ಕೊಡ್ತು ಬೆಳಗಾವಿ ಜಿಲ್ಲೆ ಇವತ್ತಿನಲ್ಲ ಆ ಕಾಲದಿಂದಲೂ ಸ್ವಾತಂತ್ರ್ಯ ಚಳವಳಿಗೆ ಹಿಂದಿನ ಕಾಲದಿಂದಲೂ ಬ್ರಿಟಿಷರ ಕಾಲದಿಂದಲೂ ಅದು ಕರ್ನಾಟಕಕ್ಕೆ ಸೇರಿದೆ ಗಾಂಧೀಜಿಯವರು ಅಲ್ಲಿ ಚಳವಳಿ ಮಾಡಲಿಕ್ಕೆ ಬಂದಾಗ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇದು ಬೆಳಗಾವಿ ಕರ್ನಾಟಕದ ಭಾಗ ಅಂತ ಅವ್ರು ಹೇಳಿರೋ ಮಾತುಗಳು ಬೇಕಾದಷ್ಟು ಕಡೆ ಉಲ್ಲೇಖವಾಗಿವೆ ಅಂಥದ್ರಲ್ಲಿ ಇವರು ಮತ್ತೆ ಮತ್ತೆ ಗಲಾಟೆ ಮಾಡ್ತಾ ಇರೋದು ಅವಿವೇಕದ ಪರಮಾವಧಿಯಾಗಿದೆ ಇದು ಒಂದು ರೀತಿಯಲ್ಲಿ ನಮ್ಮ ನಾಯಕರ ಹೇಳಿತನವನ್ನು ಅಸಹಾಯಕತೆಯನ್ನು ನಿಶಕ್ತಿಯನ್ನು ತೋರಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತದೆ ಯಾರು ಗಟ್ಟಿಯಾಗಿ ಅಪ್ಪ ನಾವು ಮಹಾಜನ ವರದಿಯನ್ನು ಒತ್ತಾಯ ಮಾಡಲಿಲ್ಲ ನೀವು ಮಹಾಜನ ವರದಿಯನ್ನು ಒತ್ತಾಯ ಮಾಡಿದ್ರೆ ಮಹಾಜನ ವರದಿಯ ಪ್ರಕಾರ ಅದು ನಮಗೆ ಸೇರಿದೆ ಅದು ಐತಿಹಾಸಿಕವಾಗಿ ಮೊದಲಿಂದು ಸಾಂಸ್ಕೃತಿಕವಾಗಿ ನಮಗೆ ಸೇರಿದಂಥ ಭಾಗ ಅದು ಅಂಥದ್ರಲ್ಲಿ ನೀವು ಈಗ ಪುಂಡಾಟ ಮಾಡೋದು ಸರಿಯಿಲ್ಲ ಅಂತ ಹೇಳಿ ಎಂ ಇ ಎಸ್ನ ಸಂಘಟನೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಮತ್ತು ಅವ್ರು ಗಲಾಟೆ ಮಾಡೋರನ್ನ ಅವ್ರನ್ನ ಗಡಿಯಾಚೆಗೆ ತಳ್ಳಬೇಕು ನಿನ್ನೆ ಶಿವಸೇನೆಯವರು ಪಾರ್ಲಿಮೆಂಟಲ್ಲಿ ಮಾತನಾಡಿದ್ದಾರೆ ಅಲ್ಲಿ ಗಲಾಟೆ ಮಾಡಿದ್ದಾರೆ ಏನು ಶಿವಾಜಿ ಮಹಾರಾಜರ ಫೋಟೋಗೆ ಮಸಿ ಬಳಿದ್ಬಿಟ್ಟಿದ್ದಾರೆ ಅವ್ರಿಗೆ ಇದಕ್ಕೆ ಅಂತ ಅವ್ರು ಹೇಳಿದವರು
ಕರ್ನಾಟಕದಲ್ಲೇ ಕರ್ನಾಟಕದ ಬಹಳ ವೀರಾಧಿ ವೀರ ವೀರ ಸಂಗಣ್ಣ ರಾಯಣ್ಣನ ಪುತ್ಥಳಿ ಒಡೆದಿರೋದವ್ರು ಮಾತನಾಡಿಲ್ಲ ಅಂದ್ರೆ ಅವರಿಗೆ ಸಮತೋಲನವಾದ ದೃಷ್ಟಿಕೋನ ಇಲ್ಲ ಶಿವಸೇನೆಯವರಿಗೆ ಅವರು ತಮ್ಮದು ಹೇಗೆ ಮುಖ್ಯ ಅಂತಕ್ಕಂಥ ಪರಿಗಣಿಸಿದಾರೋ ಅದೇ ರೀತಿ ಇನ್ನೊಂದು ವಿಗ್ರಹನೂ ಭಾಳ ಮುಖ್ಯ ಅಂತ ಪರಿಗಣಿಸ್ಬೇಕಾಗಿತ್ತು ಆಗ ನಾವು ಅವ್ರನ್ನ ಮೆಚ್ಚುತ್ತಾ ಇದ್ದೋ ನಾವು ಇಲ್ಲಿ ಮಸಿ ಬಳಿದಿರೋದನ್ನು ನಾವು ಉಪಕಾರ ಮಾಡಬೇಕು ಅವ್ರ ಮೇಲೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೇವೆ ನಮ್ಮ ಸರ್ಕಾರ ಯಾವುದಕ್ಕೂ ಹೆದರಬಾರ್ದು ಅವರ ಎಮ್ ಇ ಎಸ್ ಅನ್ನು ರದ್ದು ಮಾಡಲಿ ಮತ್ತು ಅವ್ರ ವಿರುದ್ಧ ಎಲ್ಲ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಿ ಹಾಗೆ ಶಿವಸೇನೆ ಏನಾದರೂ ನಮ್ಮ ಗಡಿಯ ಒಳಗಡೆ ಬೆಳಗಾವಿನ ಗಡಿಯ ಒಳಗಡೆ ಏನಾದರೂ ಗಲಾಟೆ ಮಾಡಿದ್ರೆ ಅವನ್ನೂ ಸಹ ಖಂಡಿತವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅವರನ್ನು ಸಹ ಗಡಿಪಾರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೇವೆ ಬಸ್ ಸಂಗೊಳ್ಳಿ ರಾಯಣ್ಣ ಇಡೀ ದೇಶದ ದೊಡ್ಡ ವೀರಭಕ್ತ ಅವನು ಅಂಥ ದೇಶಭಕ್ತನ ನಾವು ಭಾಳ ಹೆಮ್ಮೆಯಿಂದ ನೆನ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಇಲ್ಲಿ ಭಾಳ ಪ್ರಮುಖ